दर्शन चंदन इथून कनड वाहिनी ನಮಸ್ಕಾರ ಮುಖ್ಯಾಂಶಗಳು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಹದಿನೈದನೇ ಜಿ ಟ್ವೆಂಟಿ ಶೃಂಗಸಭೆ ಆರಂಭ ಭಾರತ ಸೇರಿ ಇಪ್ಪತ್ತು ಪ್ರಮುಖ ರಾಷ್ಟ್ರಗಳ ನಾಯಕರು ಭಾಗಿ ಮುಂದಿನ ಬೆಂಗಳೂರು ಟೆಕ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಹದಿನೆಂಟರಿಂದ ಆರಂಭ ಭೌತಿಕ ವರ್ಚುವಲ್ ಸ್ವರೂಪದಲ್ಲಿ ತಾಂತ್ರಿಕ ಸಮ್ಮೇಳನ ಡಾಕ್ಟರ್ ಸಿ ಎನ್ ನಾರಾಯಣ ದೇಶದ ಮತ್ಸ್ಯ ಸಂಪದಕ್ಕೆ ರಾಜ್ಯದ ಕೊಡುಗೆ ಅಪಾರ ಮೀನುಗಾರರ ಆರ್ಥಿಕ ಹಿತರಕ್ಷಣೆಗೆ ಸರ್ಕಾರ ಬದ್ಧ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಲವು ರಾಜ್ಯಗಳಲ್ಲಿ ಕೊರೋನಾ ಎರಡನೇ ಅಲೆ ಸರ್ಕಾರದ ಮಾರ್ಗಸೂಚಿ ಕಟ್ಟುನಿಟ್ಟಿನ ಪಾಲನೆ ಅಗತ್ಯ ಡಾಕ್ಟರ್ ಕೆ ಸುಧಾಕರ್ ವಾರ್ತೆಗಳ ವಿವರ ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್ನಲ್ಲಿ ಹದಿನೈದನೇ ಜಿ ಟ್ವೆಂಟಿ ಶೃಂಗಸಭೆ ಇಂದು ಆರಂಭಗೊಂಡಿದೆ ಈ ಸಾಲಿನ ಅಧ್ಯಕ್ಷತೆಯನ್ನು ಸೌದಿ ಅರೇಬಿಯಾ ವಹಿಸಿದೆ ಇಪ್ಪತ್ತೊಂದನೇ ಶತಮಾನದ ಅವಕಾಶಗಳು ಎಲ್ಲರಿಗಾಗಿ ಎನ್ನುವುದು ಈ ಶೃಂಗಸಭೆಯ ಧ್ಯೇಯವಾಗಿದೆ ಎರಡು ದಿನಗಳ ಸಮ್ಮೇಳನದಲ್ಲಿ ಭಾರತ ಸೌದಿ ಅರೇಬಿಯಾ ಅಮೆರಿಕ ಬ್ರಿಟನ್ ರಷ್ಯಾ ಜಪಾನ್ ಚೈನಾ ಬ್ರೆಜಿಲ್ ಸೇರಿದಂತೆ ಇಪ್ಪತ್ತು ರಾಷ್ಟ್ರಗಳು ಹಾಗೂ ಹಲವು ಪ್ರಮುಖ ದೇಶಗಳು ಪಾಲ್ಗೊಂಡಿವೆ ವರ್ಚುವಲ್ ಸಮಾವೇಶದಲ್ಲಿ ಜಾಗತಿಕ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಭಾರತವನ್ನು ಪ್ರತಿನಿಧಿಸುವ ಪ್ರಧಾನಿ ನರೇಂದ್ರ ಮೋದಿ ಕೋವಿಡ್ ಹತ್ತೊಂಬತ್ತು ಸರ್ವವ್ಯಾಪಿ ಸೋಂಕಿನ ಸವಾಲು ಎದುರಿಸುವ ಕುರಿತು ಪ್ರಸ್ತಾಪ ಮಾಡಲಿದ್ದಾರೆ ಕೊರೋನಾ ನಂತರದ ಆರ್ಥಿಕತೆ ಅಭಿವೃದ್ಧಿ ಆರೋಗ್ಯ ಶಿಕ್ಷಣ ಇಂಧನ ಸೇರಿದಂತೆ ಹಲವು ಆದ್ಯತಾ ವಲಯಗಳಲ್ಲಿ ಹಮ್ಮಿಕೊಳ್ಳಬಹುದಾದ ಯೋಜನೆಗಳ ಕುರಿತು ಚರ್ಚಿಸಲಿದ್ದಾರೆ ಸೌದಿ ಅರೇಬಿಯಾದೊಂದಿಗೆ ಭಾರತ ಜಿ ಟ್ವೆಂಟಿ ಟ್ರೋಯಾಗೆ ಪ್ರವೇಶ ಪಡೆಯಲಿದ್ದು ಡಿಸೆಂಬರ್ ಒಂದರಿಂದ ಶೃಂಗಸಭೆಯ ಅಧ್ಯಕ್ಷತೆಯನ್ನು ಇಟಲಿ ವಹಿಸಲಿದೆ ಮುಂದಿನ ಬೆಂಗಳೂರು ಟೆಕ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಹದಿನೆಂಟರಿಂದ ಮೂರು ದಿನಗಳ ಕಾಲ ನಡೆಯಲಿದ್ದು ಅದರ ಸ್ವರೂಪ ಭೌತಿಕ ಹಾಗೂ ವರ್ಚುವಲ್ ಆಗಿರುತ್ತದೆ ಎಂದು ಶೃಂಗಸಭೆಯ ರುವಾರಿ ಹಾಗೂ ಉಪಮುಖ್ಯಮಂತ್ರಿ ಡಾ ಸಿಎನ್ ಎನ್ ಅಶ್ವಥನಾರಾಯಣ ಹೇಳಿದ್ದಾರೆ ಕೋವಿಡ್ ಬಿಕ್ಕಟ್ಟಿನ ನಡುವೆಯೂ ಬೆಂಗಳೂರು ಟೆಕ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಮೂರು ದಿನಗಳ ಶೃಂಗಸಭೆಯ ಚಟುವಟಿಕೆಗಳ ಕುರಿತ ಮಾಹಿತಿ ವಿಶ್ವದ ಎರಡೂವರೆ ಕೋಟಿ ಜನರಿಗೆ ತಲುಪಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಇನ್ನೂ ಹೆಚ್ಚು ಜನರು ಮಾಹಿತಿ ಪಡೆದುಕೊಂಡಿದ್ದಾರೆ ಇದರಿಂದ ನಮ್ಮ ಜವಾಬ್ದಾರಿ ಇನ್ನು ಹೆಚ್ಚಾಗಿದೆ ಬೆಂಗಳೂರು ಇದುವರೆಗೂ ಐಟಿ ಹಬ್ ಎಂದು ಪ್ರಸಿದ್ಧಿಯಾಗಿತ್ತು ಇನ್ನು ಮುಂದೆ ಅದರ ಜೊತೆಗೆ ಟೆಕ್ನಾಲಜಿ ಹಬ್ ಆಗಿಯೂ ಪರಿವರ್ತನೆ ಆಗಲಿದೆ ಜವಾಬ್ದಾರಿ ಹೆಚ್ಚಾಗಿದೆ ಮೊದಲು ಐಟಿ ಅಂತ ಹೇಳ್ತಿರೋದು ಈಗ ಐಟಿ ಹಬ್ ಅನ್ನೋದ್ಕಿಂತ ಟೆಕ್ನಾಲಜಿ ಹಬ್ ಅನ್ನುವಂಥದ್ದು ರೀತಿಯಲ್ಲಿ ಪರಿವರ್ತನೆ ಆಗ್ತಿರುವಂತದ್ದು ಐಟಿ ಹಬ್ ಇಂದ ಟೆಕ್ನಾಲಜಿ ಹಬ್ ಅಂತ ಪರಿವರ್ತನೆ ಆಗ್ತಿದೆ ಇಷ್ಟೆಲ್ಲ ಶಕ್ತಿ ಈ ಒಂದು ಕೋವಿಡ್ ನೈನ್ಟೀನಲ್ಲೂ ಸವಾಲಿನ ಮಧ್ಯದಲ್ಲೂ ಇಷ್ಟು ಯಶಸ್ವಿಯಾಗಿರೋದು ನಮ್ಮೆಲ್ಲರ ನಿಜಕ್ಕೂ ಅದೃಷ್ಟ ಮತ್ತು ಒಂದು ಶ್ರಮ ಏನೊಂದು ತಯಾರಿಯಾಗಿರುವಂಥದ್ದು ಭಾಳಷ್ಟು ಶ್ರಮ ವಹಿಸಿ ಶ್ರದ್ಧೆ ಆಸಕ್ತಿ ಎಲ್ಲವನ್ನೂ ತೋರಿ ಉತ್ತಮವಾಗಿ ಸಂಘಟನೆಯನ್ನು ಮಾಡಲಾಗಿದೆ ಇದಕ್ಕೂ ಮುನ್ನ ನಡೆದ ಸಮಾರೋಪ ಸಮಾರಂಭದಲ್ಲಿ ಡಾ ಸಿಎನ್ ಅಶ್ವತ್ಥನಾರಾಯಣ ಕೊರೋನಾ ಸಾಂಕ್ರಾಮಿಕ ರೋಗದ ಬಿಕ್ಕಟ್ಟಿನ ನಡುವೆಯೂ ದೇಶ ವಿದೇಶಗಳ ತಜ್ಞರು ತಮ್ಮ ವಿಚಾರ ವಿನಿಮಯ ಹಾಗೂ ಪರಸ್ಪರರ ದೃಷ್ಟಿಕೋನ ಕುರಿತು ಪ್ರಸ್ತಾಪಿಸಲು ಶೃಂಗಸಭೆ ವೇದಿಕೆಯಾಗಿತ್ತು ಶೃಂಗಸಭೆಯ ಮೂಲಕ ಹೊಸ ಆವಿಷ್ಕಾರಗಳತ್ತ ಬೆಳಕು ಚೆಲ್ಲಲು ಅನುಕೂಲವಾಗಿದೆ ಎಂದರು ರಾಜ್ಯದಲ್ಲಿ ಆರ್ಥಿಕ ಸುಸ್ಥಿರತೆ ಕಾಪಾಡಿಕೊಳ್ಳುವ ಪ್ರಯತ್ನ ಈ ಮೂಲಕ ನಡೆದಿದೆ ಬಂಡವಾಳ ಆಕರ್ಷಣೆಯ ವಿಚಾರದಲ್ಲಿ ಕರ್ನಾಟಕ ವಿಶ್ವದ ಅಗ್ರಗಣ್ಯ ಸ್ಥಾನ ಪಡೆದಿದೆ ಮುಂಬರುವ ದಿನಗಳಲ್ಲೂ ಇದೇ ಸ್ಥಾನಮಾನವನ್ನು ಉಳಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಕರ್ನಾಟಕದ ಬಯೋಟೆಕ್ ಆರ್ಥಿಕತೆ ಕುರಿತ ಎರಡ್ ಸಾವಿರದ ಇಪ್ಪತ್ತರ ವರದಿಯಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಆರು ಶತಕೋಟಿ ಅಮೆರಿಕ ಡಾಲರ್ ಬಂಡವಾಳ ಆಕರ್ಷಿಸುವ ಗುರಿ ಹೊಂದಲಾಗಿದೆ ಎಂದು ನಾರಾಯಣ ತಿಳಿಸಿದರು ಅಮೆರಿಕ ಸೇರಿದಂತೆ ಜಾಗತಿಕ ಆವಿಷ್ಠಕಾರ ಒಕ್ಕೂಟದ ಪಾಲುದಾರರ ದೇಶಗಳೊಂದಿಗೆ ಇನ್ನೂ ನಾಲ್ಕು ಒಡಂಬಡಿಕೆಗಳನ್ನು ಮಾಡಿಕೊಳ್ಳುವ ಪ್ರಕ್ರಿಯೆ ಮುಂದುವರೆದಿದೆ ಈಗಾಗಲೇ ಶೃಂಗಸಭೆಯ ಸಂದರ್ಭದಲ್ಲಿ ಎಂಟು ಒಡಂಬಡಿಕೆಗಳಿಗೆ ಸಹಿ ಹಾಕಲಾಗಿದೆ ಅಮೆರಿಕದ ವಾಯುಯಾನ ಕ್ಷೇತ್ರದಲ್ಲಿ ಎರಡು ಸೇರಿದಂತೆ ಇತರ ರಾಷ್ಟ್ರಗಳೊಂದಿಗೆ ಇನ್ನೆರಡು ಒಡಂಬಡಿಕೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು ಆವಿಷ್ಕಾರ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಮಾರ್ಪಾಡಿನ ವಿಚಾರದಲ್ಲಿ ಬೆಂಗಳೂರು ಸದಾ ಮುಂಚೂಣಿಯಲ್ಲಿ ಇರಲಿದೆ ಈ ವರ್ಷದ ಶೃಂಗಸಭೆಯ ಧ್ಯೇಯ ವಾಕ್ಯ ಮುಂದಿನದು ಈಗ ಎಂಬುದಾಗಿದೆ ಆವಿಷ್ಕಾರ ತಂತ್ರಜ್ಞಾನ ಈಗಿನ ಅಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಲಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ಶೃಂಗಸಭೆಯನ್ನು ವರ್ಚುವಲ್ ಮಾಧ್ಯಮದ ಮೂಲಕ ಉದ್ಘಾಟಿಸಿ ಸ್ಫೂರ್ತಿದಾಯಕ ಭಾಷಣ ಮಾಡಿದ್ದಾರೆ ಅದೇ ರೀತಿ ಆಸ್ಟ್ರೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಸ್ವಿಸ್ ಒಕ್ಕೂಟದ ಉಪಾಧ್ಯಕ್ಷ ಗೈ ಪಾರ್ಮೆಲಿನ್ ಪಾಲ್ಗೊಂಡು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ ಎಂದು ನಾರಾಯಣ ತಿಳಿಸಿದರು ಎಂದು ವಿಶ್ವ ಮೀನುಗಾರಿಕಾ ದಿನ ಮೀನುಗಾರಿಕೆ ಕ್ಷೇತ್ರದಲ್ಲಿ ಹೂಡಿಕೆ ಉದ್ದೇಜಿಸುವ ಮತ್ತು ಮೀನುಗಾರರ ಶ್ರೇಯೋಭಿವೃದ್ಧಿ ಉದ್ದೇಶದಿಂದ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತೊಂದರಂದು ವಿಶ್ವ ಮೀನುಗಾರಿಕಾ ದಿನ ಆಚರಿಸಲಾಗುತ್ತದೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ವಿಶ್ವ ಮೀನುಗಾರಿಕಾ ದಿನಾಚರಣೆ ಹಾಗೂ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತ ಕಾರ್ಯಾಗಾರಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು ಬಳಿಕ ಅವರು ಮೀನುಗಾರಿಕೆ ಕುರಿತ ಕಿರುಹೊತ್ತಿಗೆ ಬಿಡುಗಡೆ ಮಾಡಿದರು ಮೀನುಗಾರಿಕಾ ಖಾತೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಶಾಸಕರಾದ ಕುಮಾರ್ ಬಂಗಾರಪ್ಪ ರಘುಪತಿ ಭಟ್ ಉಪಸ್ಥಿತರಿದ್ದರು ಬಳಿಕ ಯಡಿಯೂರಪ್ಪ ದೇಶದ ಮೀನುಗಾರಿಕಾ ಕ್ಷೇತ್ರಕ್ಕೆ ಕರ್ನಾಟಕದ ಕೊಡುಗೆ ಅನನ್ಯವಾಗಿದ್ದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಪ್ರದೇಶ ಎಂಟು ಸಾವಿರ ಹೆಕ್ಟೇರ್ ಹಿನ್ನೀರು ಭಾಗವನ್ನು ರಾಜ್ಯ ಒಳಗೊಂಡಿದೆ ಶ್ರಮಜೀವಿಗಳಾದ ಮೀನುಗಾರರ ಸಾಮಾಜಿಕ ಮತ್ತು ಆರ್ಥಿಕ ಹಿತರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದರು ಕರ್ನಾಟಕ ರಾಜ್ಯ ಮುನ್ನೂರ ಇಪ್ಪತ್ತು ಮೀನು ಇಪ್ಪತ್ತು ಕಿಲೋಮೀಟರ್ ದೂರದ ಕರಾವಳಿಯಿಂದ ಹಾಗೂ ಎಂಟು ಸಾವಿರ ಹೆಕ್ಟೇರ್ಗಳಿಗೂ ಹೆಚ್ಚಿನ ಹಿನ್ನೀರು ಪ್ರದೇಶದೊಂದಿಗೆ ದೇಶದ ಮೀನುಗಾರಿಕಾ ವಲಯಕ್ಕೆ ಗಣನೀಯ ಕೊಡುಗೆ ನೀಡುತ್ತಾ ಇದೆ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆ ಮೂಲಕ ಮೀನುಗಾರರ ಸುರಕ್ಷತೆ ಹಾಗೂ ಮೀನುಗಾರಿಕೆಯಲ್ಲಿ ಆದಾಯ ಹೆಚ್ಚಳ ಮಾಡುವಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಶ್ರಮಜೀವಿಗಳಾದಂಥ ಮೀನುಗಾರರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಉತ್ತಮಪಡಿಸೋದಕ್ಕೆ ಮೀನುಗಾರರಿಗೆ ಅನೇಕ ಕಲ್ಯಾಣ ಕಾರ್ಯಕ್ರಮ ಸಹ ನಮ್ಮ ಸರ್ಕಾರ ಅನುಷ್ಠಾನಗೊಳಿಸಿದೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ತಕ್ಷಣ ಮೀನುಗಾರರಿಗೆ ಸುಮಾರು ಅರವತ್ತಕ್ಕೂ ಹೆಚ್ಚು ಕೋಟಿ ಸಾಲ ಮನ್ನಾ ಮಾಡ್ತಾರೆ ಅವರಿಗೆಲ್ಲ ದಾಖಲೆ ಪತ್ರಗಳನ್ನು ನೀಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲ ಆಯೋಗದಲ್ಲಿ ಮೀನುಗಾರಿಕಾ ಅಭಿವೃದ್ಧಿಗಾಗಿ ಇನ್ನೂರೈವತ್ತೊಂದು ಪಾಯಿಂಟ್ ಐದೇಳು ಕೋಟಿ ಒದಗಿಸಿ ಈ ಪೈಕಿ ಕೇಂದ್ರ ಪುರಸ್ಕೃತ ಯೋಜನೆಗೆ ಒಟ್ಟು ಇನ್ನೂರು ಕೋಟಿ ವೆಚ್ಚದಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಕೋಟಾ ಶ್ರೀನಿವಾಸ ಪೂಜಾರಿ ತಮ್ಮ ಸರ್ಕಾರ ಮೀನುಗಾರರು ಶ್ರಮಿಕರ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಸುಮಾರು ಇಪ್ಪತ್ಮೂರು ಸಾವಿರ ಮೀನುಗಾರರ ಅರವತ್ತೊಂದು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಲಾಗಿದೆ ಹೆಜಮಾಡಿಯಲ್ಲಿ ಬಂದರು ನಿರ್ಮಾಣಕ್ಕೆ ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಒದಗಿಸಿದ್ದು ಇದರಿಂದ ಮೀನುಗಾರರ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಎನ್ಎಎಸ್ಸಿಸಿ ಸಂಕೀರ್ಣದಲ್ಲಿಂದು ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಡೇರಿ ಸಚಿವಾಲಯದಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಮೀನುಗಾರಿಕಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ರಾಜ್ಯಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಾಲಿನ ಸೆಪ್ಟೆಂಬರ್ ಹತ್ತರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಜಾರಿಗೊಳಿಸಿದ್ದರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರವರೆಗೆ ಒಟ್ಟು ಐದು ವರ್ಷಗಳ ಅವಧಿಗಾಗಿ ಇಪ್ಪತ್ತು ಸಾವಿರದ ಐವತ್ತು ಕೋಟಿ ರೂಪಾಯಿಯನ್ನು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲಾಗಿದೆ ಕೋವಿಡ್ ಹತ್ತೊಂಬತ್ತು ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಎಂಬುದು ಜನರ ತಪ್ಪು ಕಲ್ಪನೆಯಾಗಿದ್ದು ಪ್ರತಿಯೊಬ್ಬರೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವ ಮೂಲಕ ಕೊರೋನಾ ನಿಯಂತ್ರಣಕ್ಕೆ ತರಬೇಕೆಂದು ವೈದ್ಯಕೀಯ ಶಿಕ್ಷಣ ಹಾಗೂ ಆರೋಗ್ಯ ಇಲಾಖೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ ಧಾರವಾಡದಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ದೆಹಲಿ ಅಹಮದಾಬಾದ್ ಸೇರಿದಂತೆ ಕೊರೋನಾ ಎರಡನೇ ಅಲೆ ಎಲ್ಲೆಡೆ ಕಾಣಿಸಿಕೊಂಡಿದೆ ಹಾಗಾಗಿ ರಾಜ್ಯದಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು ಎಂದಿದ್ದಾರೆ ಒಬ್ಬ ವ್ಯಕ್ತಿಗೆ ಕೊರೋನಾ ತಾಗಿದರೆ ನಂತರದ ನಲವತ್ತೈದು ದಿನಗಳಿಂದ ಎರಡು ತಿಂಗಳೊಳಗೆ ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಲಸಿಕೆ ಇನ್ನೂ ಸಿಗದ ಕಾರಣ ಜನರು ಎಚ್ಚೆತ್ತುಕೊಳ್ಳಬೇಕು ಎಂದರು ಕಾಲೇಜು ಮಕ್ಕಳಲ್ಲಿ ಶೈಕ್ಷಣಿಕ ಭವಿಷ್ಯ ರೂಪಿಸುವುದು ಕೊರೋನಾ ತಡೆಗಟ್ಟುವ ಜವಾಬ್ದಾರಿ ತಮ್ಮ ಮೇಲಿದ್ದು ಅವುಗಳನ್ನು ಸೂಕ್ತವಾಗಿ ನಿಭಾಯಿಸಲಾಗುವುದು ಎಂದು ಸಚಿವರು ತಿಳಿಸಿದರು ಯಾವ ರೀತಿ ಅಳವಡಿಸಿಕೊಳ್ತಾರೆ ಅಂತರವನ್ನು ಮತ್ತು ಏನು ಮಾರ್ಗಸೂಚಿ ನಾವು ಪದೇ ಪದೇ ಕೊಟ್ಟಿದ್ದೀವಿ ಅದರ ಅನ್ವಯ ಅವರು ನಡ್ಕೊಳ್ತಾರೆ ಅದನ್ನು ನಡ್ಕೊಂಡ್ರೆ ಖಂಡಿತವಾಗಿ ನಮಗೆ ಎರಡನೇ ಅಲೆ ಬರೋಂಥ ಕಡಿಮೆ ನಾವು ನಿಮ್ಮ ಮಾಧ್ಯಮಗಳಲ್ಲಿ ನೋಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ನೂರಿಪ್ಪತ್ತರಿಂದ ನೂರ ಮೂವತ್ತು ಜನ ಅಂತ ಹೇಳಿದ್ವಿ ಅದನ್ನು ಕೂಡ ನಾನು ಆ ಇಲಾಖೆಯವರ ಜೊತೆ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಮಾಹಿತಿಯನ್ನು ಕಲೆ ಹಾಕ್ತೇನೆ ಹಾಗಾಗಿ ಇದು ವಿದ್ಯಾರ್ಥಿಗಳಲ್ಲಿ ಬರೋದೇ ಇಲ್ಲ ಅಂತ ಏನು ಹೇಳಿಲ್ಲ ಆದರೆ ಇವತ್ತು ಆ ಯುವಕರಲ್ಲಿ ರೋಗ ನಿರೋಧಕ ಶಕ್ತಿ ಏನಿದೆ ಅದು ಹೆಚ್ಚಿರುತ್ತೆ ಅದು ಹಾಗಾಗಿ ಮತ್ತು ಅವರ ಶೈಕ್ಷಣಿಕ ಭವಿಷ್ಯವನ್ನು ಕೂಡ ರೂಪಿಸುವಂಥದ್ದು ಸರ್ಕಾರದ ಜವಾಬ್ದಾರಿ ಹಾಗಾಗಿ ಜೀವವನ್ನು ಉಳಿಸಬೇಕು ಅವರ ಒಂದು ಶೈಕ್ಷಣಿಕ ಭವಿಷ್ಯವನ್ನು ಕೂಡ ರೂಪಿಸಬೇಕು ಎರಡೂ ಕೂಡ ಗುರುತರವಾದಂಥ ಜವಾಬ್ದಾರಿ ನಮ್ಮ ಮೇಲಿರೋದರಿಂದ ಅದನ್ನು ನೋಡಿಕೊಂಡು ಇವತ್ತು ಹಂತ ಹಂತವಾಗಿ ಕಾಲೇಜನ್ನು ಪುನರಾರಂಭ ಮಾಡಿ ಧಾರವಾಡ ವಿಧಾನಸಭಾ ಕ್ಷೇತ್ರದ ಶಾಸಕ ಅಮೃತ್ ದೇಸಾಯಿ ಅವರ ಎರಡು ವರ್ಷಗಳ ಕಾರ್ಯಸಾಧನೆ ಕುರಿತ ಕಿರುಹೊತ್ತಿಗೆಯನ್ನು ಕೇಂದ್ರ ಗಣಿ ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಬಿಡುಗಡೆ ಮಾಡಿದರು ರಾಜ್ಯದ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಪ್ರಹ್ಲಾದ್ ಜೋಶಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯಡಿಯಲ್ಲಿ ಕಲ್ಪಿಸಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಈಗಾಗಲೇ ರದ್ದುಪಡಿಸಿದ್ದು ಅದನ್ನು ಪುನರ್ ಸ್ಥಾಪಿಸುವ ಕುರಿತು ಹೋರಾಟ ನಡೆಸುತ್ತಿರುವ ಆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಫಾರೂಕ್ ಅಬ್ದುಲ್ಲಾ ಮತ್ತು ಮೆಹಬೂಬಾ ಮುಫ್ತಿ ನೇತೃತ್ವದ ಗುಪ್ಕಾರ್ ಗುಂಪಿನ ಕುರಿತಂತೆ ಕಾಂಗ್ರೆಸ್ ನಿಲುವು ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದರು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಸುಮಾರು ನೂರ ಮೂವತ್ತು ಕಾರ್ಯಕರ್ತರನ್ನು ಹತ್ಯೆ ಮಾಡಲಾಗಿದೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ರಾಜ್ಯದ ನೀರಾವರಿ ಯೋಜನೆಗಳ ಕುರಿತು ಕೇಂದ್ರದ ನೆರವು ಕೋರಲು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ತಮ್ಮನ್ನು ಭೇಟಿ ಮಾಡಿದ್ದರು ಎಂದು ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಅವಾರ್ಡ್ ಆಫಿಸಿ ಗ್ಯಾಂಗಿಗೂ ನಾನು ಕೇಳ್ತೀನಿ ಯಾರ್ಯಾರು ಅವಾರ್ಡ್ ಆಪಸ್ ಕೊಟ್ಟಿದ್ದರಲ್ಲ ನಿಮಗೇನಾದರೂ ಸ್ವಲ್ಪ ಆದರೂ ಆತ್ಮ ಸಾಕ್ಷಿ ಅನ್ನೋದಿದ್ದರೆ ಇವತ್ತು ಗುಪ್ಕಾಲ್ ಗ್ಯಾಂಗ್ ಮಾಡ್ತಾ ಇರೋದಕ್ಕೆ ಮತ್ತು ವೆಸ್ಟ್ ಬಂಗಾಲ್ದಲ್ಲಿ ಆಗ್ತಾ ಇರೋದಕ್ಕೆ ನೀವು ಇದನ್ನು ಖಂಡನೆ ಮಾಡಿ ಜಾರಕಿಹೊಳಿಯವರು ನನ್ನ ಹತ್ರ ಬಂದಿದ್ದು ಕೇವಲ ಮತ್ತು ಕೇವಲ ನಮ್ಮ ಮೂರ್ನಾಲ್ಕು ಪ್ರಮುಖವಾದಂಥ ನೀರಾವರಿ ಯೋಜನೆಗಳ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ತಮಿಳುನಾಡಿನ ಅರವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳ ವಿವಿಧ ಮೂಲಸೌಕರ್ಯ ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿದರು ಚೆನ್ನೈ ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಅಣೆಕಟ್ಟೆ ಉದ್ಘಾಟನೆ ಎರಡನೇ ಹಂತದ ಮೆಟ್ರೋ ರೈಲು ಯೋಜನೆ ಕೊಯಮತ್ತೂರಿನ ಎಲಿವೇಟೆಡ್ ಹೈವೇ ನಿರ್ಮಾಣಕ್ಕೆ ಶಿಲಾನ್ಯಾಸ ಇಂಡಿಯನ್ ಆಯಿಲ್ನ ಹೊಸ ಟರ್ಮಿನಲ್ ಮತ್ತು ಲ್ಯೂ ಪ್ಲಾಂಟ್ ಚೆನ್ನೈ ಟ್ರೇಡ್ ಸೆಂಟರ್ನ ವಿಸ್ತರಣೆ ಕಾಮರಾಜ್ ಬಂದರ್ ಸೇರಿದಂತೆ ಇನ್ನಿತರೆ ಯೋಜನೆಗಳಿಗೆ ಚಾಲನೆ ನೀಡಿದರು ನಂತರ ಅವರು ಇಡೀ ವಿಶ್ವ ಕೊರೋನಾ ಮಹಾಮಾರಿಯಿಂದ ತತ್ತರಿಸಿದೆ ದೇಶದಲ್ಲಿ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕೋವಿಡ್ ಹತ್ತೊಂಬತ್ತು ವಿರುದ್ಧದ ಹೋರಾಟಕ್ಕೆ ಹೊಸ ಆಯಾಮವನ್ನು ನೀಡಲಾಗಿದೆ ಹೋರಾಟ ಮಾಡುತ್ತಲೇ ನಾವು ಇಂದು ಉತ್ತಮ ಸ್ಥಿತಿಯಲ್ಲಿದ್ದೇವೆ ಎಂದು ಹೇಳಿದರು ತಮಿಳುನಾಡು ಸರ್ಕಾರ ಕೋವಿಡ್ನ್ನು ಸಮರ್ಥವಾಗಿ ನಿಭಾಯಿಸಿದೆ ಎಂದು ಅಮಿತ್ ಶಾ ಶ್ಲಾಘಿಸಿದರು ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಬಳಿಕ ಕಳೆದ ಆರು ವರ್ಷಗಳಲ್ಲಿ ಉತ್ತಮ ಆಡಳಿತ ನಡೆಸುವ ರಾಜ್ಯಗಳನ್ನು ಗುರುತಿಸಲಾಗುತ್ತಿದೆ ಇದರಲ್ಲಿ ತಮಿಳುನಾಡು ಸರ್ಕಾರ ಮೊದಲ ಸ್ಥಾನದಲ್ಲಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ದೇಶದ ರೈತರ ಖಾತೆಗೆ ನೇರವಾಗಿ ಆರು ಸಾವಿರ ರೂಪಾಯಿಗಳನ್ನು ಜಮೆ ಮಾಡಲಾಗುತ್ತಿದೆ ಈಗಾಗಲೇ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅನ್ನು ತಮಿಳುನಾಡಿಗೆ ನೀಡಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಪ್ರತಿ ಮನೆಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ಅವರು ಹೇಳಿದರು ಮತ್ಸ್ಯೋದ್ಯಮದ ಉನ್ನತಿಗಾಗಿ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಇಪ್ಪತ್ತು ಸಾವಿರದ ಐವತ್ತು ಕೋಟಿ ರೂಪಾಯಿಗಳ ಪ್ಯಾಕೇಜ್ ನೀಡಿದೆ ಚೆನ್ನೈ ಕೇಂದ್ರ ರೈಲು ನಿಲ್ದಾಣಕ್ಕೆ ಜಿ ಎಂಜಿಆರ್ ಹೆಸರನ್ನು ನಾಮಕರಣ ಮಾಡುವ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಎಂದು ತಿಳಿಸಿದರು ಕಾಂಗ್ರೆಸ್ ಮತ್ತು ಡಿಎಂಕೆ ಮಿತ್ರ ಪಕ್ಷಗಳ ಅವಧಿಯಲ್ಲಿ ಟೂ ಜಿ ಸ್ಪೆಕ್ಟ್ರಮ್ ನಂತಹ ಲಕ್ಷಾಂತರ ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಹೀಗಾಗಿ ಆ ಪಕ್ಷಗಳಿಗೆ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಯಾವುದೇ ಅರ್ಹತೆ ಇಲ್ಲ ಎಂದು ಗುಡ್ ಗವರ್ನೆಸ್ ತಮಿಳನಾಡ ಕಂಬರ ಜಲ ಸಂರಕ್ಷಣೆ ಕ್ಷೇತ್ರ ಮೇಲೆ ಜಲ ಪುರಸ್ಕಾರ सर्वश्रेष्ठ राज्य इस साल इसमें भी तमिलनाडु को ही स्थान मिला है मित्रों अभी अभी मोदी जी ने देश भर के किसानों को एक प्रकार से उनकी उपज को उनकी प्रोडक्ट्स को बेचने के लिए बांध लिया गया था उसमें से मुक्ति देने के लिए ढेर सारे एग्रीकल्चर रिफॉर्म्स लेकर आई मैं तमिलनाडु सरकार को अभिनंदन देना चाहता हूं कि तमिलनाडु सरकार ने डटकर एग्रीकल्चर रिफॉर्म्स का समर्थन किया है और तमिलनाडु के किसानों के लिए बहुत बड़ी उपलब्धि है और आने वाले दिनों में देश के साथ तमिलनाडु का किसान भी इस सारे रिफॉर्म्स का फायदा प्राप्त करेगा इसका मुझे विश्वास है गुजरात न सरदार वल्लभभा पटेल स्मारक भवन राज्य विधानमंडल सभा सभापति न ದೆಹಲಿಯಲ್ಲಿ ಈ ವಿಷಯ ತಿಳಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಎರಡು ದಿನಗಳ ಈ ಸಮ್ಮೇಳನವನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಈ ವೇಳೆ ರಾಜ್ಯಸಭೆಯ ಸಭಾಪತಿಯೂ ಆಗಿರುವ ಉಪರಾಷ್ಟಪತಿ ಎಂ ನಾಯ್ಡು ಹಾಜರಿರಲಿದ್ದಾರೆ ಎಂದರು ನಮ್ಮ ಸಂವಿಧಾನ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಸಮಾಜದ ಎಲ್ಲ ವರ್ಗದ ಶ್ರೇಯೋಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮಹಾತ್ಮರು ಸೇರಿ ಅದನ್ನು ರಚಿಸಿದ್ದಾರೆ ನಮ್ಮ ಸಂವಿಧಾನವನ್ನು ಮತ್ತಷ್ಟು ಸಶಕ್ತಗೊಳಿಸಲು ಹಾಗೂ ದೇಶದ ಜನರ ಆಶೋತ್ತರಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಇಡಬೇಕಾದ ದಿಟ್ಟ ಹೆಜ್ಜೆಗಳು ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಈ ಸಮ್ಮೇಳನದಲ್ಲಿ ವಿಸ್ತೃತ ಚರ್ಚೆ ನಡೆಸಲಾಗುತ್ತದೆ ಎಂದು ಅವರು ತಿಳಿಸಿದರು ಕೊರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಡೆಯುತ್ತಿರುವ ಈ ಸಮ್ಮೇಳನದಲ್ಲಿ ಎಲ್ಲ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ನವೆಂಬರ್ ಇಪ್ಪತ್ತಾರರಂದು ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ ಎಂದು ಅವರು ತಿಳಿಸಿದರು ದೆಹಲಿಯಲ್ಲಿ ಸಂಸದರ ವಾಸ್ತವ್ಯಕ್ಕಾಗಿ ಎಪ್ಪತ್ತಾರು ಮನೆಗಳ ಮೂರು ವಸತಿ ಸಂಕೀರ್ಣಗಳನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಇವುಗಳಿಗೆ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಹೆಸರನ್ನು ನಾಮಕರಣ ಮಾಡಲಾಗಿದೆ ಎಂದು ಓಂ ಬಿರ್ಲಾ ತಿಳಿಸಿದರು महत्वपूर्ण भी था और सकारात्मक भी रहा क्योंकि ये संकट इस देश और पूरी दुनिया के अंदर है और इस कोरोना संकट के समय भी आप चाहे संसद का सत्र हो चाहे सदन से बाहर हो निश्चित रूप से आप अपने कर्तव्य और दायित्वों का ठीक से निर्वहन करते हैं 26 नवंबर को जो हमारे देश में संविधान दिवस के रूप में मनाया जाता है और इस संकल्प के साथ मनाया जाता है कि जिन महान विभूतियों ने इस ಸಂವಿಧಾನ ಅತಿ ಮಹತ್ವಪೂರ್ಣ ಭೂಮಿಕಾ ನಿಭಾಯ ಪ್ಯಾರಿಸ್ ಒಪ್ಪಂದದಡಿಯಲ್ಲಿ ಜಿ ಟ್ವೆಂಟಿ ದೇಶಗಳ ಪೈಕಿ ಭಾರತ ಎರಡು ಡಿಗ್ರಿ ಸೆಲ್ಸಿಯಸ್ ಗುರಿಯನ್ನು ಸಾಧಿಸಿದ ಏಕೈಕ ದೇಶವಾಗಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವ್ಡೆಕರ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು ಹವಾಮಾನ ಬದಲಾವಣೆ ವಿಚಾರದಲ್ಲಿ ಭಾರತದ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತಿವೆ ಎಂದು ಹೇಳಿದ್ದಾರೆ ಎರಡ್ ಸಾವಿರದ ನೂರರ ವೇಳೆಗೆ ಕೈಗಾರಿಕಾ ಪೂರ್ವ ಮಟ್ಟದಿಂದ ಜಾಗತಿಕ ತಾಪಮಾನವನ್ನು ಎರಡು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ವಿವಿಧ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆ ಮಾಡಿರುವ ಮಹನೀಯರಿಗೆ ಕೊಡಮಾಡುವ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ಇಸ್ರೋ ಅಧ್ಯಕ್ಷ ಡಾಕ್ಟರ್ ಕೆ ಸಿವನ್ ಅವರಿಗೆ ರಾಜ್ಯಪಾಲ ವಜೂಭಾಯಿ ವಾಲಾ ಪ್ರದಾನ ಮಾಡಿದರು ರಾಜಭವನದಲ್ಲಿಂದು ನಡೆದ ಸರಳ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಸಿ ಎನ್ ಅಶ್ವತ್ಥನಾರಾಯಣ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕರಿಸಿದ್ದಪ್ಪ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ನಂತರ ರಾಜ್ಯಪಾಲ ವಜೂಬಾಯಿ ವಾಲಾ ತಾಂತ್ರಿಕ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿರುವ ಡಾಕ್ಟರ್ ಸಿವನ್ ಅವರಿಗೆ ಈ ಗೌರವ ಸಂದಿದೆ ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇಸ್ರೋ ಇಡೀ ವಿಶ್ವದಲ್ಲೇ ಪ್ರಶಂಸನೀಯ ಸೇವೆ ಮಾಡಿದೆ ಸುನಾಮಿಯಂತಹ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಮೊದಲೇ ತಿಳಿಯುವಂತಹ ಆವಿಷ್ಕಾರಗಳು ತಂತ್ರಜ್ಞಾನ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ನಡೆದಿವೆ ಎಂದರು ಅಶ್ವತ್ಥನಾರ ಬಾಹ್ಯಾಕಾಶ ತಂತ್ರಜ್ಞಾನ ಕಾರ್ಯಕ್ರಮಗಳಿಗೆ ಡಾಕ್ಟರ್ ಶಿವನ್ ಅವರು ನೀಡಿರುವ ಕೊಡುಗೆ ಅಪಾರವಾದದ್ದು ದೇಶದ ಪ್ರಗತಿ ಕುರಿತು ಅವರಿಗಿರುವ ಬದ್ಧತೆ ಶ್ಲಾಘನೀಯ ಎಂದರು He has been an inspiration for the entire country and for the entire world. How a person from a humble beginning can rise to such a level. Being a former son and with an agricultural background studying in a Tamil medium in Kanyakumari, his determination and grit has taken him to this level. I Dr. Sivan. ಈ ಗೌರವ ತಮಗೆ ಮಾತ್ರ ಸೇರಿದ್ದಲ್ಲ ಇಡೀ ಇಸ್ರೋ ತಂಡಕ್ಕೆ ಸಲ್ಲುತ್ತದೆ ಬಾಹ್ಯಾಕಾಶ ತಂತ್ರಜ್ಞಾನದಿಂದ ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಪ್ರಯೋಜನವಾಗುವ ರೀತಿಯಲ್ಲಿ ಸಂಪರ್ಕ ಬ್ಯಾಂಕಿಂಗ್ ಎಟಿಎಂ ಸೇರಿದಂತೆ ವಿವಿಧ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಎಂದರು

ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಸಹಾಯಧನ ಪಡೆದು ತಮ್ಮ ಜಮೀನಿನಲ್ಲಿ ಎರಡು ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ ಅನುಷ್ಠಾನಗೊಳಿಸಿದ್ದು ಬಾಕಿ ಆರು ಹೊಂಡಗಳು ಮುಕ್ತಾಯ ಹಂತ ತಲುಪಿವೆ ಬೇಸಿಗೆಯಲ್ಲಿ ಈ ಭಾಗದ ರೈತರು ನೀರಿನ ಅಭಾವದಿಂದ ವ್ಯವಸಾಯಕ್ಕೆ ತೊಂದರೆ ಅನುಭವಿಸುತ್ತಿದ್ದ ಕಾರಣ ತೋಟಗಾರಿಕಾ ಇಲಾಖೆ ಹೊಂಡ ನಿರ್ಮಿಸಲು ಎಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನ ನೀಡಿದೆ ರೈತರು ಇಪ್ಪತ್ತು ಮೀಟರ್ ಅಗಲ ಇಪ್ಪತ್ತು ಮೀಟರ್ ಉದ್ದ ಹಾಗೂ ಮೂರು ಮೀಟರ್ ಆಳದ ಹೊಂಡಗಳನ್ನು ನಿರ್ಮಿಸಿ ನೀರು ಸಂಗ್ರಹಿಸಿ ಉಪಯೋಗ ಪಡೆಯುತ್ತಿದ್ದಾರೆ ನ್ಯೂಸ್ನೊಂದಿಗೆ ರೈತ ಮಂಜುನಾಥ್ ಗೌಡ ತೋಟಗಾರಿಕಾ ಇಲಾಖೆ ಸೂಚನೆಯಂತೆ ನೀರು ಸಂಗ್ರಹಣಾ ಹೊಂಡ ನಿರ್ಮಿಸಿದ್ದು ಮುಂದಿನ ದಿನಗಳಲ್ಲಿ ತರಕಾರಿ ಮತ್ತಿತರ ಬೆಳೆ ಬೆಳೆಯಲು ನೆರವಾಗುವ ಭರವಸೆ ಇದೆ ಎಂದು ಸಂತಸ ವ್ಯಕ್ತಪಡಿಸಿದರು ಶೇಖರಣೆ ಬೆಳೆ ಗೀಳಗ್ ಬಳಸ್ಕೊಳ್ಬಹುದು ಅಂತ ಹೇಳಿದಾಗ ನಾವು ಅದಕ್ಕೆ ಒಪ್ಕೊಂಡು ಅದೇ ರೀತಿ ಮಾಡಿದ್ದೇವೆ ಈ ಒಂದು ಯೋಜನೆ ಅಡಿಯಿಂದ ನಮಗೆ ಮುಂದೆ ಈ ಕಬ್ಬು ಬೆಳೆಯಲಿಕ್ಕಾಗ್ಲಿ ಏನಾದರೂ ತರಕಾರಿ ಬೆಳೆಯಲಿಕ್ಕಾಗ್ಲಿ ಭತ್ತ ಮಾಡೋದಕ್ಕಾಗಲಿ ಬಹಳ ಅನುಕೂಲ ಆಗ್ತದೆ ರೈತ ಪ್ರಕಾಶ್ ಆಳ್ವಾ ತಮ್ಮ ಜಮೀನು ಗುಡ್ಡದ ಮೇಲಿದ್ದು ರಾಷ್ಟ್ರೀಯ ಮಿಷನ್ ಯೋಜನೆಯಡಿ ನೀರು ಸಂಗ್ರಹಣಾ ಘಟಕ ನಿರ್ಮಿಸಿದ್ದು ಭವಿಷ್ಯದಲ್ಲಿ ಉಂಟಾಗುವ ನೀರಿನ ಸಮಸ್ಯೆ ನಿವಾರಣೆಯಾಗಲಿದೆ ಎಂದರು ಇದಕ್ಕೇನು ನೀರಿದೆ ಆದರೆ ಭವಿಷ್ಯದಲ್ಲಿ ನೀರಿಗೆ ಕೊರತೆಯಾಗುವಂಥದ್ದು ಎಲ್ಲರಿಗೂ ಇರೋದ್ರಿಂದ ನೀರು ಕನ್ಸರ್ವ್ ಮಾಡಬೇಕು ಮತ್ತೆ ಮಳೆ ನೀರು ನಾವು ಶೇಖರಣೆ ಮಾಡಿ ಉಪಯೋಗ ಮಾಡಬೇಕು ಅದರಿಂದ ನಮಗೂ ಅಲ್ಲದೆ ಬಾಕಿ ಪರಿಸರಕ್ಕೂ ಮತ್ತೆ ಬಳಸುವ ಇತರೆ ಅದರಿಂದ ಹೆಲ್ಪ್ ಆಗ್ತದೆ ಅನ್ನೋ ದೃಷ್ಟಿಯಿಂದ ತೆಂಗು ರೈತ ಸಂತೋಷ್ ನಾಯಕ ತಾವು ಎರಡು ನೀರು ಸಂಗ್ರಹಣಾ ಘಟಕ ನಿರ್ಮಿಸಿದ್ದು ಸಂಗ್ರಹವಾಗುವ ನೀರನ್ನು ಕೃಷಿಗೆ ಬಳಸಿಕೊಳ್ಳಲಾಗುತ್ತಿದೆ ಜೊತೆಗೆ ಮೀನು ಸಾಕಾಣಿಕೆಯನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಹೇಳಿದರು ಅದೇ ರೀತಿ ನಾವು ಇಪ್ಪತ್ತು ಮೀಟರ್ ಉದ್ದ ಅಗಲ ಮತ್ತು ಮೂರು ಮೀಟರ್ ಆಳದಿಂದ ಹಂಡವನ್ನು ನಿರ್ಮಾಣವನ್ನು ಮಾಡಿ ಅದೇ ರೀತಿ ಈಗ ಏಪ್ರಿಲ್ ಮೇನಲ್ಲಿ ಇದೇ ನೀರನ್ನು ನಾವು ತೋಟಕ್ಕೆ ಅನುಕೂಲವಾಗಿದೆ ಈಗ ನಮ್ಮ ಹೊನ್ನಾವರ ತೋಟಗಾರಿಕಾ ಇಲಾಖೆ ಹಿರಿಯ ಪ್ರಭಾರಿ ಸಹಾಯಕ ನಿರ್ದೇಶಕ ಸೂರ್ಯಕಾಂತ್ ಒಡೆಯರ್ ಎರಡು ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ ಪೂರ್ಣಗೊಂಡಿದ್ದು ಬಾಕಿ ಇರುವ ಹೊಂಡಗಳ ನಿರ್ಮಾಣ ಕಾಮಗಾರಿ ಅಂತಿಮ ಹಂತದಲ್ಲಿದೆ ಹಣ ಕೂಡ ಶೀಘ್ರ ಬಿಡುಗಡೆ ಆಗಲಿದೆ ಎಂದರು ಇಷ್ಟು ಒಂದು ಅಳತೆ ಇರುವಂತಹ ವೈಯಕ್ತಿಕ ನೀರು ಸಂಗ್ರಹಣಾ ಘಟಕಗಳನ್ನು ನಾವು ಇಲ್ಲಿ ಅನುಷ್ಠಾನ ಮಾಡ್ತಾ ಇದೀವಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆ ಜಾರಿಗೆ ತಂದಿರುವ ಹವಾಮಾನ ಹೊಂದಾಣಿಕೆ ಚತುರ ಕೃಷಿ ಯೋಜನೆಯಡಿ ಬೆಳೆದಿರುವ ದೊಡ್ಡಬಳ್ಳಾಪುರ ಗ್ರಾಮಗಳಿಗೆ ಇಂದು ಭೇಟಿ ನೀಡಿದ ವಿಜ್ಞಾನಿಗಳ ತಂಡ ಬೆಳೆ ಇಳುವರಿ ಕುರಿತು ಪರಿಶೀಲನೆ ನಡೆಸಿದರು ಕೊರೋನಾ ವೇಳೆ ತೊಂದರೆಯಲ್ಲಿದ್ದ ಹಾಗೂ ಹವಾಮಾನ ವೈಪರೀತ್ಯ ಎದುರಿಸುತ್ತಿದ್ದ ಕೆಲವು ಗ್ರಾಮಗಳನ್ನು ಆಯ್ಕೆ ಮಾಡಿಕೊಂಡ ವಿಜ್ಞಾನಿಗಳು ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಉಚಿತ ಬಿತ್ತನೆ ಬೀಜ ವಿತರಿಸಿದ್ದರು ಈಗ ಅವುಗಳ ಫಸಲು ಕುರಿತು ರೈತರೊಂದಿಗೆ ಮಾತುಕತೆ ನಡೆಸಿದರು ಡಿಡಿ ನ್ಯೂಸ್ನೊಂದಿಗೆ ರೈತ ಹೇಮಂತ್ ಕುಮಾರ್ ಹಾಗೂ ಲಕ್ಷ್ಮೀನಾರಾಯಣಗೌಡ ವಿಜ್ಞಾನಿಗಳು ವಿತರಿಸಿದ್ದ ರಾಗಿ ತೊಗರಿ ನವಣೆ ಮತ್ತಿತರ ಏಕದಳ ಹಾಗೂ ದ್ವಿದಳ ಧಾನ್ಯಗಳು ಉತ್ತಮ ಇಳುವರಿ ನೀಡಿದ್ದು ತಾವು ಸಂತೃಪ್ತರಾಗಿದ್ದೇವೆ ಎಂದರು ಮೇಲೆಲ್ಲ ಹಾಕ್ತಿದ್ದಾಗ ಅದು ಇಳುವರಿ ಬರ್ತಾ ಇರಲಿಲ್ಲ ಅಷ್ಟೊಂದು ಈಗೆಲ್ಲ ನಮಗೆ ಒಳ್ಳೆ ಅನುಕೂಲ ಆಗಿ ಒಳ್ಳೆ ಮಳೆ ಬೆಳೆ ಆಗಿರೋದ್ರಿಂದ ಒಳ್ಳೆಯ ಅನುಕೂಲ ಆಗಿದೆ ಈ ಒಂದು ರಾಗಿ ಬೆಳೆ ಬೆಳೆಯೋದು ಕೃಷಿ ವಿಜ್ಞಾನಿಗಳು ಜಿ ಕೆ ಕೆಯಿಂದ ಬಂದು ನಮಗೆ ಕೊರೋನಾ ಟೈಮ್ನಲ್ಲೂ ನಮಗೆ ಒಂದು ಉತ್ತೇಜನ ಕೊಟ್ಟು ಇವೆಲ್ಲ ಹೊಸ ತಳಿಗಳನ್ನು ಕೊಟ್ಟು ಯಾವುದೇ ಒಂದು ತೊಂದರೆ ಇಲ್ದಂಗೆ ಬೆಳೆಗಳನ್ನು ಬೆಳ್ಕೊಂಡು ನಾವಿವತ್ತು ಸಂತೃಷ್ಟಿಯಾಗಿ ಯಾವುದೇ ಕೊರೋನಾಕ್ಕ ಎದರದೆ ಆರಾಮಾಗಿ ಇದ್ದೀವಿ ಯಾಚೆ ಹೋಗ ರೈತ ಕೃಷ್ಣಮೂರ್ತಿ ಕೊರೋನಾದಿಂದ ಜೀವನ ಹೇಗೆ ಎಂಬ ಭಯಭೀತರಾಗಿದ್ದ ತಮಗೆ ವಿಜ್ಞಾನಿಗಳು ಉತ್ತಮ ಮಾಹಿತಿ ನೀಡಿದರು ಈ ಯೋಜನೆಯಿಂದ ಅನುಕೂಲವಾಗಿದೆ ಎಂದರು ವೈಪರೀತ್ಯದಿಂದ ನಿಮ್ಮೂರು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತ ಸಾರ್ ಬರಬೇಡ್ರಿ ಇದು ಕೊರೋನಾ ಈ ಥರ ಹೆಂಗೆ ಅಂತ ಅಂದಾಗ ಕೊರೋನಾ ಏನು ನಾವು ರೈತರಾಗಿದ್ದಾಗ ಅದನ್ನು ಎದುರಿಸೋ ಶಕ್ತಿ ರೈತರಲ್ಲೈತೆ ಅಂತೇಳಿ ಅವರು ಮುನ್ನುಗ್ಗಿ ಬಂದು ಮುನ್ನುಗ್ಗಿ ಬಂದು ನಮಗೆಲ್ಲ ಸಹಕರಿಸಿ ಬಿತ್ತನೆಗಳೆಲ್ಲ ಕೊಟ್ಟು ಯಾವ್ಯಾವ ಹವಾಮಾನದಾಗ ಯಾವ ಥರ ಬಿತ್ತನೆ ಮಾಡಬಹುದು ತುಗರಿ ರಾಗಿ ಎಲ್ಲ ಬೇರೆ ತಳಿಗಳು ರಾಗಿಗಳನ್ನ ಇದು ಮಾಡಿ ಒಳ್ಳೆ ಸಹಕರಿಸಿ ಕೊಟ್ಟು ಸಹಕರಿಸಿಕೊಟ್ರು ಇತ್ತೀಚಿನ ದಿನಗಳಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಹಾಗೂ ಯೋಜನೆ ಮುಖ್ಯಸ್ಥ ಡಾಕ್ಟರ್ ವೈಎನ್ ಶಿವಲಿಂಗಯ್ಯ ಈ ಯೋಜನೆಯಡಿ ಒಂಬೈನೂರು ರೈತರು ಪಾಲ್ಗೊಂಡಿದ್ದು ಎಲ್ಲ ಬೆಳೆಗಳು ಉತ್ತಮ ಇಳುವರಿ ನೀಡಿವೆ ಪೌಷ್ಟಿಕಾಂಶಯುಕ್ತ ಆಹಾರ ಬೆಳೆ ಬೆಳೆಯಲು ಒತ್ತು ನೀಡುವುದು ಇದರ ಉದ್ದೇಶ ಎಂದರು ಈ ಹಣ್ಣು ತರಕಾರಿಗಳಷ್ಟೇ ಪ್ರಮುಖವಾದದ್ದು ಸಿರಿಧಾನ್ಯಗಳು ಮತ್ತು ದ್ವಿದಳ ಧಾನ್ಯಗಳು ಹಾಗಾಗಿ ಮುಂಬರುವ ದಿನಗಳಲ್ಲಿ ಇತರೆ ಬೆಳೆಗಳಿಗಿಂತ ಈ ಒಂದು ಸಿರಿಧಾನ್ಯ ಮತ್ತು ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಹೆಚ್ಚು ಪ್ರೋತ್ಸಾಹಿಸಬೇಕು ಹಾಗಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಹೆಚ್ಚಿನ ನಾವು ಒತ್ತನ್ನು ಈ ರಾಗಿ ಆಗಿರ್ಬೋದು ಇತರ ಸಿರಿಧಾನ್ಯಗಳಿಗೆ ಇನ್ನು ಹವಾವರ್ತಮಾನ ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಚದುರಿದಂತೆ ಮಳೆಯಾಗಿದೆ ದಕ್ಷಿಣ ಒಳನಾಡಿನಲ್ಲಿ ಒಣಹವೆ ಮುಂದುವರಿಕೆ ಮಾಣಿ ಎರಡು ಮಂಗಳೂರು ಪಣಂಬೂರಿನಲ್ಲಿ ತಲಾ ಒಂದು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾಜ್ಯಾದ್ಯಂತ ಒಣಹವೆ ಮುಂದುವರಿಯಲಿದೆ ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ಬೆಳಗಿನ ವೇಳೆ ಕೆಲವೆಡೆ ಮಂಜು ಮುಸುಕುವ ಸಾಧ್ಯತೆ ಗರಿಷ್ಠ ತಾಪಮಾನ ಇಪ್ಪತ್ತೊಂಬತ್ತು ಹಾಗೂ ಕನಿಷ್ಠ ಹದಿನೇಳು ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಹದಿನೈದನೇ ಜಿ ಟ್ವೆಂಟಿ ಶೃಂಗಸಭೆ ಆರಂಭ ಭಾರತ ಸೇರಿ ಇಪ್ಪತ್ತು ಪ್ರಮುಖ ರಾಷ್ಟ್ರಗಳ ನಾಯಕರು ಭಾಗಿ ಮುಂದಿನ ಬೆಂಗಳೂರು ಟೆಕ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೊಂದರ ನವೆಂಬರ್ ಹದಿನೆಂಟರಿಂದ ಆರಂಭ ಭೌತಿಕ ವರ್ಚುವಲ್ ಸ್ವರೂಪದಲ್ಲಿ ತಾಂತ್ರಿಕ ಸಮ್ಮೇಳನ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ದೇಶದ ಮತ್ಸ್ಯ ಸಂಪದಕ್ಕೆ ರಾಜ್ಯದ ಕೊಡುಗೆ ಅಪಾರ ಮೀನುಗಾರರ ಆರ್ಥಿಕ ಹಿತರಕ್ಷಣೆಗೆ ಸರ್ಕಾರ ಬದ್ಧ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಲವು ರಾಜ್ಯಗಳಲ್ಲಿ ಕೊರೋನಾ ಎರಡನೇ ಅಲೆ ಸರ್ಕಾರದ ಮಾರ್ಗಸೂಚಿ ಕಟ್ಟುನಿಟ್ಟಿನ ಪಾಲನೆ ಅಗತ್ಯ ಡಾಕ್ಟರ್ ಕೆ ಸುಧಾಕರ್ ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನಾ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಂದನದಲ್ಲಿ ನಮಸ್ಕಾರ शॉपिंग आपने इसे आपने इसी भी के लिमिट में करो तो कुछ बुरा नहीं होता है। बिना लिमिट शॉपिंग करेगी आपके कार्ड पे ऑन जो है